ಜುಲೈ ಎರಡನೇ ತಾರೀಕು ಕರ್ನಾಟಕ ಪ್ರದೇಶ ಕಾಂಗ್ರೆಸ್ ಸಮಿತಿಯ ನೂತನ ಅಧ್ಯಕ್ಷರಾದಂಥ ಸನ್ಮಾನ್ಯ ಡಿ ಕೆ ಶಿವಕುಮಾರ್ ಅವರ ಪ್ರತಿಜ್ಞಾ ದಿನ ಕಾರ್ಯಕ್ರಮವನ್ನು ಇಡೀ ಕರ್ನಾಟಕ ರಾಜ್ಯಾದ್ಯಂತ ಎಲ್ಲ ಪಂಚಾಯಿತಿಗಳು ಎಲ್ಲ ನಗರಸಭೆಗಳು ಎಲ್ಲ ಪುರಸಭೆಗಳು ಪಟ್ಟಣ ಪಂಚಾಯಿತಿಗಳು ಕಾರ್ಪೊರೇಷನ್ಗಳಲ್ಲಿ ಸುಮಾರು 7800 ಭಾಗದಲ್ಲಿ ಏಕಕಾಲದಲ್ಲಿ ಈ ಕಾರ್ಯಕ್ರಮವನ್ನು ಪ್ರಸಾರ ಮಾಡಬೇಕು ಅಂತೇಳಿ ತೀರ್ಮಾನವನ್ನು ಮಾಡಿದ್ದೀವಿ. ಈ COVID-19 ಲಾಕ್ಡೌನ್ ಇರೋದರಿಂದ ಬೆಂಗಳೂರು ಮಹಾನಗರದಲ್ಲಿ ಸುಮಾರು 50 ರಿಂದ 1 ಲಕ್ಷ ಜನರನ್ನು ಸೇರಿಸಿ ಅದ್ದೂರಿಯಾಗಿ ಕಾರ್ಯಕ್ರಮವನ್ನು ಮಾಡಬೇಕು ಅಂತೇಳಿದ್ವಿ. ಆದರೆ ಸೋಷಿಯಲ್ ಡಿಸ್ಟೆನ್ಸ್ ಸಾಮಾಜಿಕ ಅಂತರವನ್ನು ಕಾಯ್ದುಕೊಳ್ಬೇಕು ಅನ್ನೋ ಒಂದು ಕಾರಣದಿಂದ ಕೇವಲ 150 ಜನರು ಮಾತ್ರ ಕರ್ನಾಟಕ ಪ್ರದೇಶ ಕಾಂಗ್ರೆಸ್ ಸಮಿತಿಯ ನೂತನ ಕಟ್ಟಡದಲ್ಲಿ ನಾವು ಕಾರ್ಯಕ್ರಮವನ್ನು ಆಯೋಜನೆ ಮಾಡಿದ್ದೀವಿ. ಇದೊಂದು ಐತಿಹಾಸಿಕವಾದಂಥ ಕಾರ್ಯಕ್ರಮ, ವಿಭಿನ್ನವಾದಂಥ ಒಂದು ಕಾರ್ಯಕ್ರಮ, ಅರ್ಥಪೂರ್ಣವಾದಂಥ ಕಾರ್ಯಕ್ರಮ, ಇಡೀ ರಾಷ್ಟ್ರಕ್ಕೆ ಒಂದು ಸಂದೇಶವನ್ನು ಕೊಡಬೇಕು ಅಂತೇಳಿ ಕಾರ್ಯಕ್ರಮವನ್ನು ಆಯೋಜನೆ ಮಾಡಿದ್ದೀವಿ. ಇದಕ್ಕೆ ಈಗಾಗಲೇ ತಯಾರಿಯನ್ನು ಮಾಡಿಕೊಂಡು ಸುಮಾರು ಕರ್ನಾಟಕ ರಾಜ್ಯದಲ್ಲಿ 470 ಬ್ಲಾಕ್ಗಳಿದ್ದಾವೆ. 470 ಬ್ಲಾಕ್ಗಳಿಗೂ ಕೂಡ KPCC ವತಿಯಿಂದ ನಾವು ಅಬ್ಸರ್ವರ್ಸನ್ನು ನೇಮಕ ಮಾಡಿದ್ದೀವಿ. ಅವರೆಲ್ಲರೂ ಕೂಡ ಸುಮಾರು 20 ದಿನಗಳಿಂದ ಅವರವರ ಕ್ಷೇತ್ರಕ್ಕೆ ಹೋಗಿ ತಯಾರಿಗಳನ್ನು ಮಾಡ್ತಾ ಇದ್ದಾರೆ. ಅಲ್ಲಿರತಕ್ಕಂಥ ಜನರು ಕೂಡ ಭಾಳಷ್ಟು ಉತ್ಸಾಹದಿಂದ ಸ್ಪಂದಿಸ್ತಾ ಇದ್ದಾರೆ. ಈಗಾಗಲೇ ಝೂಮ್ ಮುಖಾಂತರವಾಗಿ ನಮ್ಮ ಅಧ್ಯಕ್ಷರು 4-5 ಬಾರಿ ಎಲ್ಲ ಕಾರ್ಯಕರ್ತರ ಜೊತೆ ಮಾತುಕತೆ ಆಡಿದ್ದಾರೆ. ಮೊನ್ನೆ ತಾನೇ 23ನೇ ತಾರೀಕು ಯಾವ ಒಂದು ಸಭಾಂಗಣದಲ್ಲಿ ನಾವು ಕಾರ್ಯಕ್ರಮ ಮಾಡ್ತಾ ಇದೀವೋ ಅದೇ ಸಭಾಂಗಣದಲ್ಲಿ ಕರ್ನಾಟಕ ಪ್ರದೇಶ ಕಾಂಗ್ರೆಸ್ ಸಮಿತಿಯ ಮಾಜಿ ಪದಾಧಿಕಾರಿಗಳು, 2018ರಲ್ಲಿ ವಿಧಾನಸಭೆಗೆ ಸ್ಪರ್ಧೆ ಮಾಡಿದಂಥ ಅಭ್ಯರ್ಥಿಗಳು, 2019ರಲ್ಲಿ ಪಾರ್ಲಿಮೆಂಟ್ಗೆ ಸ್ಪರ್ಧೆ ಮಾಡಿದಂಥ ಅಭ್ಯರ್ಥಿಗಳು ಮತ್ತು ಕೋಆರ್ಡಿನೇಟರ್ಸು, ಇವರೆಲ್ಲರ ಸಭೆಯನ್ನು ಕರೆದು ಯಶಸ್ವಿಯಾಗಿ ಈ ಕಾರ್ಯಕ್ರಮವನ್ನು ಆಯೋಜನೆ ಮಾಡಿದ್ವಿ. ಅದೇ ರೀತಿಯಾಗಿ ಇನ್ನೂ ಯಶಸ್ವಿಯಾಗಿ 2ನೇ ತಾರೀಕು ಕಾರ್ಯಕ್ರಮನ ಮಾಡಬೇಕು ಅಂತೇಳಿ ತೀರ್ಮಾನವನ್ನು ಮಾಡಿಕೊಂಡಿದ್ವಿ. ಏನು ಇತ್ತೀಚೆಗೆ ಭಾರತ ದೇಶದ ಗಡಿ ಭಾಗ ಚೈನಾ ಮತ್ತು ಭಾರತದ ಯೋಧರು ಮುಖಾಮುಖ ಭೇಟಿಯಾಗಿ ಕೈ ಕೈ ಮಿಲಾಯಿಸಿ ನಮ್ಮ ಯೋಧರು 20 ಜನ ವೀರ ಮರಣವನ್ನು ಅರ್ಪಿಸಿದಂಥ ಒಂದು ಸುದ್ದಿಯನ್ನು ಕೇಳಿ ಎಲ್ಲರೂ ಕೂಡ ದಿಗ್ಭ್ರಾಂತರಾಗಿದ್ದೀವಿ. ಯಾವುದೇ ರೀತಿಯ ಕಾರಣ ಇಲ್ಲದೆ ನಮ್ಮ ಯೋಧರು ಪ್ರಾಣವನ್ನು ತೆಗೆಯತಕ್ಕಂಥ ಸಂದರ್ಭ ಬಂತು ಅಂತೇಳಿ ನಾವಾದರೂ ದುಃಖ ಪಡಬೇಕಾಗುತ್ತೆ. ಆದರೆ ಯಾವತ್ತು ಕಾಂಗ್ರೆಸ್ ಪಕ್ಷ ಈ ರಾಷ್ಟ್ರವನ್ನು ಆಳ್ತಾ ಇತ್ತು ಆವಾಗ ನಮ್ಮ ನೆರೆ ರಾಷ್ಟ್ರಗಳು ನಮ್ಮ ಬಗ್ಗೆ ಸೌಹಾರ್ದದಿಂದ ನಡ್ಕೊಳ್ತಾ ಇದ್ರು. ಯಾರೂ ಕೂಡ ಯುದ್ಧ ಮಾಡ್ತಕ್ಕಂಥ ಮನೋಭಾವವನ್ನು ನಮ್ಮ ದೇಶದ ಮೇಲೆ ಮಾಡ್ತಾ ಇರಲಿಲ್ಲ. ಆದರೆ ಯಾವತ್ತು BJP ಅಧಿಕಾರಕ್ಕೆ ಬಂತು ಅಂದಿನಿಂದ ಹೊರ ರಾಷ್ಟ್ರಗಳು ಕೂಡ ನಮ್ಮ ದೇಶದ ಮೇಲೆ ಅತಿಕ್ರಮಣ ಮಾಡೋದಕ್ಕೆ ಪ್ರಾರಂಭವನ್ನು ಮಾಡ್ತಾ ಇದ್ದಾರೆ. ಅದಕ್ಕೋಸ್ಕರ ಪ್ರಧಾನಮಂತ್ರಿಗಳನ್ನ ಮನವಿ ಮಾಡ್ಕೊಳ್ತೀನಿ, ನೀವು ಹೇಳಿರ್ತಕ್ಕಂಥದ್ದು ಪ್ರತಿಯೊಂದು ಕೂಡ ಸುಳ್ಳು ಆಗ್ತಾ ಇದೆ. ಆದ್ದರಿಂದ ಈ ರಾಷ್ಟ್ರದ 135 ಕೋಟಿ ಜನರ ಕ್ಷಮೆಯನ್ನು ಕೇಳಬೇಕು ಅಂತೇಳಿ ನಾನು ಒತ್ತಾಯ ಮಾಡ್ತೀನಿ. ಭಾರತ ಕಾಂಗ್ರೆಸ್ ಸಮಿತಿಯ ಅಧ್ಯಕ್ಷರಾದಂಥ ಶ್ರೀಮತಿ ಸೋನಿಯಾ ಗಾಂಧಿರವರು, ರಾಹುಲ್ ಗಾಂಧಿರವರು ಒಂದು ಕರೆಯನ್ನು ಕೊಟ್ಟಿದ್ದಾರೆ. ಯಾರು 20 ಜನ ಯೋಧರು ವೀರ ಮರಣವನ್ನು ಹೊಂದಿದಾರೋ ಅವರಿಗೆ ನಾವು ಸಾಂತ್ವನವನ್ನು ಹೇಳಬೇಕಾಗುತ್ತೆ. ಅದಕ್ಕೋಸ್ಕರವಾಗಿ ಇಡೀ ಭಾರತ ದೇಶದಲ್ಲಿ ಪ್ರದೇಶ ಕಾಂಗ್ರೆಸ್ ಸಮಿತಿಯ ವತಿಯಿಂದ ಮಹಾತ್ಮ ಗಾಂಧಿ ಸ್ಟ್ಯಾಚ್ಯೂ ಎಲ್ಲಿದೆಯೋ ಅಲ್ಲಿ ಬೆಳಿಗ್ಗೆ 11 ಗಂಟೆಯಿಂದ 12 ಗಂಟೆ ತನಕ ನಾವು ಯಾವುದೇ ರೀತಿಯ ಸ್ಲೋಗನ್ನ ಕೂಗದೆ ಸೈಲೆಂಟಾಗಿ ಅವರಿಗೆ ಗೌರವವನ್ನು ಅರ್ಪಣೆ ಮಾಡಬೇಕು, ಈ ಕಾರ್ಯಕ್ರಮವನ್ನು ಮಾಡಬೇಕು ಅಂತೇಳಿ ಆದೇಶವನ್ನು ಕೊಟ್ಟಿದ್ದಾರೆ. ಅದೇ ರೀತಿಯಾಗಿ ಬೆಂಗಳೂರಿನ ರೇಸ್ ಕೋರ್ಸ್ ರಸ್ತೆಯಲ್ಲಿರ್ತಕ್ಕಂಥ ಕಾಂಗ್ರೆಸ್ ಭವನದಲ್ಲಿ ಕರ್ನಾಟಕ ಪ್ರದೇಶ ಕಾಂಗ್ರೆಸ್ ಸಮಿತಿಯ ಎಲ್ಲ ಸೀನಿಯರ್ ಲೀಡರ್ಸು ಕೂಡ ಅಲ್ಲಿ 1 ಗಂಟೆಗಳ ಕಾಲ ನಾವು ಮೌನವ್ರತವನ್ನು ಆಚರಣೆ ಮಾಡ್ತಾ ಇದ್ದೀವಿ. ಬರೋ ತಿಂಗಳು 2ನೇ ತಾರೀಕು ಸನ್ಮಾನ್ಯ ಡಿ ಕೆ ಶಿವಕುಮಾರ್ ಅಣ್ಣವರು ನೂತನ KPCC ಅಧ್ಯಕ್ಷರಾಗಿ ಆಯ್ಕೆ ಆಗ್ತಾ ಇದೆ, ಪದಗ್ರಹಣ ಆಗ್ತಾ ಇದೆ. ಅದಕ್ಕೆ ನಾವು ಪೂರ್ವಭಾವಿ ಸಭೆಯಾಗಿ ನಮ್ಮ ನಾಯಕರು MLC ನಾರಾಯಣ ಸೋಮಣ್ಣವರು, ನಾವೆಲ್ಲ ನಮ್ಮ ಲೀಡರ್ಗಳೆಲ್ಲ ಒಟ್ಟಿಗೆ ಸೇರಿ ಇವತ್ತು ತಯಾರಿ ನಡೆಸಿದ್ದೀವಿ. ಅದ್ದೂರಿಯಾಗಿ ಕೆಲಸ ಮಾಡ್ತೀವಿ. 9 ವಾರ್ಡ್ಗಳಲ್ಲಿ 2 ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರ ಸಮಯದೊಂದಿಗೆ ಹಾಗೂ ಸೋಷಿಯಲ್ ಮೀಡಿಯಾ ಸಹಕಾರದೊಂದಿಗೆ ನಾವು ಎಲ್ಲ ಕೆಲಸಗಳು ಚೆನ್ನಾಗಿ ಮಾಡ್ತೀವಿ.